Hi, hello, namaste, welcome back to my YouTube channel. CET 2022 update ke nimigella swagata. Varsha varshavaga ee bari CET balidamsha parakadagiddu ee bari kuda yuvakare melagai salisiddare mahilayarkinta yuvakare melagai salisiddare anta maiti bandide result bantu nantara mundeno adar bagge complete maitiyana telisikodtene channel ge subscribe ayana subscribe aagabodu video ishta adana neevu like na madabodu ಇಲ್ಲಿ ನೀವು ನೋಡೋದಾದರೆ 2021-22 ಸಾಲಿನ ಸಿಇಟಿ ಪರೀಕ್ಷೆಯನ್ನು ಪ್ರಕಟ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಾ. ಈ ಬಾರಿ ಯುವಕರು ಮೇಲುಗೈ ಸಾಧಿಸಿದ್ದಾರೆ. ಯುವಕರು ಅತಿ ಹೆಚ್ಚು ಒಳ್ಳೆಯ ರ್ಯಾಂಕನ್ನು ಪಡ್ಕೊಂಡು ಯುವಕರು ಮೇಲುಗೈ ಸಾಧಿಸಿದ್ದಾರೆ. ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ 171,656 ರ್ಯಾಂಕಿಂಗು, ಕೃಷಿ ಕೋರ್ಸ್ಗಳಿಗೆ 139,968, ಬಿ ಫಾರ್ಮ್ ಕೋರ್ಸ್ ಮತ್ತು ಫಾರ್ಮ್ ಡಿ ಕೋರ್ಸ್ಗಳಿಗೆ 174,568, ಪಶುಸಂಗೋಪನೆಗೆ 142,282, ಯೋಗ ಮತ್ತು ನ್ಯಾಚುರೋಪತಿಗೆ 142,750 ರ್ಯಾಂಕ್ ಬಂದಿರುತ್ತೆ. KCET ಮತ್ತು KCET ಈ ಎರಡು ವೆಬ್ಸೈಟಲ್ಲಿ ಫಲಿತಾಂಶ ಪ್ರಕಟಗೊಂಡಿದೆ. ನಂತರ ನೀವು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ರಿಸಲ್ಟ್ ಬಂದ ನಂತರ ಏನಂದರೆ ನೀವು ಡಾಕ್ಯುಮೆಂಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು 5 August ಪ್ರಾರಂಭ ಆಗುತ್ತೆ. ಇದ್ರ ಬಗ್ಗೆ ಕ್ಲಾರಿಫೈನು ಕೂಡ ಸಚಿವರು ಮಾಡಿದ್ದಾರೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮದು ರ್ಯಾಂಕಿಂಗ್ ವೈಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಕೇಂದ್ರ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ಗಳು ನೇಮಕ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ CET ಡಿಪಾರ್ಟ್ಮೆಂಟ್ ಅವರು ಅಥವಾ KA ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕನ್ಸಿಡರ್ ಮಾಡಿದಾರಲ್ವ ಅಂತ ಡೌಟ್ ಇತ್ತು. ಅದ್ರೂ ಕೂಡ ಕ್ಲಾರಿಫೈ ಮಾಡಿಲ್ಲ. KA ಅವರು ಆದಷ್ಟು ಬೇಗ ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತಾನೆ ಅನ್ಕೋತೀನಿ. ಇದು ಇವತ್ತಿನ ಅಪ್ಡೇಟ್ಸು. ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ 5 August ಶುರು ಆಗ್ತಾಯಿದೆ. ಇದು ಇವತ್ತಿನ ವಿಡಿಯೋ.